ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಈಗ ನಡೀತಾ ಇದೆ. ಅನೇಕ ದಶಕಗಳಿಂದ ಮಹಲಿಂಗಪುರದ ಜನರ ಒಂದು ಕನಸಾಗಿತ್ತು. ಬಹಳಷ್ಟು ನೀವು ಮೂರ್ನಾಲ್ಕು ದಶಕಗಳ ಹಿಂದೆ ಈ ವೃತ್ತಕ್ಕೆ ಗಾಂಧಿ ವೃತ್ತ ಅಂತ ಹೆಸರಿತ್ತು. ಆದ್ರೆ ಬಹಳಷ್ಟು ಜನ ಸಾರ್ವಜನಿಕರಿಗೆ ಗಾಂಧಿ ವೃತ್ತ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಈ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿ ಅವರಿಗೆ ಒಂದು ಗೌರವಾರ್ಪಣೆಯಾಗಿ ಈ ವೃತ್ತವನ್ನ ನಿರ್ಮಿಸಬೇಕಂತ ಹೇಳಿ ಒಂದು ಸಂಕಲ್ಪವನ್ನ ಮಾಡಿ ಅಧ್ಯಕ್ಷರ ಜೊತೆಗೆ ನಾವೆಲ್ಲ ಸದಸ್ಯರು ಕೂಡಿಕೊಂಡು ಅವರಿಗೆ ಬೆಂಬಲವಾಗಿ ನಿಂತು ನಾವೆಲ್ಲ ಈ ವೃತ್ತವನ್ನ ಮಾಡಲು ಶ್ರಮಿಸಿ ಇವತ್ತು ಅಮೃತ ಮಹೋತ್ಸವದ ಗಳಿಗೆಯಲ್ಲಿ ಈ ವೃತ್ತವನ್ನ ನಿರ್ಮಾಣ ಮಾಡಿ ಪುತ್ಥಳಿಯನ್ನ ಕೂರಿಸಿ ಅವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಿದ್ದೇವೆ. ಬಸವೇಶ್ವರ ವೃತ್ತಕ್ಕೆ MLA ಅವರ ಫಂಡಿನಲ್ಲಿ ದುಡ್ಡು ಶಾಂಕ್ಷನ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ವೃತ್ತ ಕೂಡ ನಿರ್ಮಾಣ ಆಗುತ್ತೆ. ಎಷ್ಟು ವೆಚ್ಚದಲ್ಲಿ ನಾವು ನಿರ್ಮಾಣ ಮಾಡಿದ್ದೀರಿ ಗಾಂಧಿ ವೃತ್ತ? ಇದನ್ನ ಸುಮಾರು 10 ಲಕ್ಷದ ವೆಚ್ಚದಲ್ಲಿ ನಾವು ನಿರ್ಮಾಣ ಮಾಡ್ತೀವಿ. ಅತ್ಯಂತ ಹೈಟೆಕ್ ಇದೆ ಮಾತ್ರ ಇತ್ತು. ಆದ್ರೆ ಇಲ್ಲಿ ಅದರ ಕುರಿತವಾಗಿ ಗಾಂಧಿಯವರ ಪುತ್ಥಳಿ ಆಗಲಿ ಮತ್ತೊಂದಾಗಲಿ ಮೂರೊಂದಾಗಲಿ ಇದ್ದಿದ್ದಿಲ್ಲ. ಇಷ್ಟೋ ವರ್ಷಗಳ ಹಿಂದೆ ಇಲ್ಲಿ ಒಂದು ಸಂಸ್ಥೆಯವರು ಇದನ್ನ ಗಾಂಧಿ ಸರ್ಕಲ್ ಅಂತೇಳಿ ಪುಟ್ಟು ಹಾಕಿದ್ರು. ಅದನ್ನು ನಾನು ಅಧ್ಯಕ್ಷ ಆದ್ಮೇಲೆ ಆಜಾದಿ ಕಾ ಅಮೃತ್ ಮಹೋತ್ಸವ 75ನೇ ವರ್ಷದ ಕಡೆಗೆ ನನಗೆ ಒದಗಿ ಬಂದಾಗ ಅವಾಗ ನಾವೊಂದು ಎಲ್ಲ ಸದಸ್ಯರ ಜೊತೆ ಚರ್ಚೆ ಮಾಡಿ ಇಲ್ಲೊಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಇಲ್ಲ ನಾವೇ ಬರೀ ಗಾಂಧಿ ವೃತ್ತ ಅನ್ನೋದೈತಿ, ಅದಕ್ಕೆ ಇಲ್ಲೊಂದು ನಮ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಅನಾವರಣ ಮಾಡೋಣ ಅಂತೇಳಿ ಎಲ್ಲ ಸದಸ್ಯರ ಜೊತೆ ಚರ್ಚೆ ಮಾಡಿದಾಗ ಎಲ್ಲರೂ ಅದಕ್ಕೆ ಸಹಿ ಅಂತ ಹೇಳಿ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲರೂ ಅದನ್ನು ಸಹಕಾರಗೊಳಿಸೋ ಸಲುವಾಗಿ ನಮಗೆ ಸಹಕಾರವನ್ನು ನೀಡಿದ್ದಾರೆ ಎಲ್ಲ ಸದಸ್ಯರು. ಇವೇ ಕೆಲವು ಸದಸ್ಯರು ಸ್ವಲ್ಪ ಅಡ್ಡಿ ಆತಂಕಗಳನ್ನು ಮಾಡಿರಲಿಲ್ಲ, ಇಲ್ಲಿ ವಿಚಿತ್ರವಾಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಏನೋ ಆಗಲಿ ಅಂತ ಆಗಲಿ ಚೆನ್ನಾಗಿರುವಾಗ ಮಾಡೋಣ ಅಂತ ಹೇಳಿ ಅದಕ್ಕೆ ಸಹಕಾರಿಯಾಗಿ ನಮ್ಮ ಗುತ್ತಿಗೆದಾರ ಶಶಿ ನಗಾತಿ ಇರ್ಬೋದು, ಪ್ರವೀಣ್ ಕೊಡೋರ್ಗಿರ್ಬೋದು, ಭಾಳ ಜನ ಇದರಿಂದ ಸಹಾಯ ಸಹಕಾರ ಕಟ್ಟಡ ನಿರ್ಮಾಣ ಮತ್ತು ಪುತ್ಥಳಿ. ಈ ಪುತ್ಥಳಿಯನ್ನು ಬೇರೆ ರೀತಿ ಕಂಚಿನನ್ನು ನಮ್ಮ ರಂಗನಾಥಜಿ ಅವರು ಮಾಡಿದ್ದಾರೆ. ಅವರು ಇದಕ್ಕೆ ಶ್ರಮವನ್ನು ಒಟ್ಟಾರೆ ಇದು 18ರಿಂದ 20 ವೆಚ್ಚವನ್ನು ನಾವು ಅಂದಾಜಿಸಲಾಗಿದೆ. ಇನ್ನ ಅದನ್ನು ಎಲ್ಲ ರೀತಿ ಸರಿ ಮಾಡಿಕೊಂಡು 22 ಉದ್ಘಾಟನೆ ಆಗಿದ್ದಕ್ಕೆ ಭಾಳ ಸಂತೋಷ. ಮಾಲಿಂಗಪುರಕ ನನ್ನ ಅಧ್ಯಕ್ಷ ಇದೆಯಲ್ಲಿ ಒಂದು ಕೆಲಸ ಆಯಿತು. ಮಹಾತ್ಮ ಗಾಂಧಿಯವರ ಪುತ್ಥಳಿಯನ್ನು ಅನಾವರಣಗೊಳಿಸುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತೇಳಿ ಹೆಮ್ಮೆ ಹಿಂದೆ ನಡ್ಕೊಳ್ಳೋಕೆ ನನಗೆ ಇಚ್ಛೆ ಅನ್ನಿಸ್ತದೆ. ಇದಕ್ಕೆ ನಮ್ಮ ಊರಿನ ಗಣಿ ಮಾತ್ರ ಸಣ್ಣಗೌಡ ಪಾಟೀಲ್ ಅವರು, ನಮ್ಮ ಸಹೋದರಾದಂಥ ಮಹಾಂತೇ ಶೆಟ್ಟಿಮಠ ಅವರು, ಅದೇ ರೀತಿ ನಮ್ಮ ಭಾಜಪದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅನಿಲ್ ಕುರೋಳಿ ಅವರು, ಜಗಾ ಪ್ರಕಾಶ್ ಅವರು, GS ಗಂಡಿ ಅವರು, ವೀರಪ್ಪ ದಿನಿಮನಿ ಅವರು ಎಲ್ಲ ಸಹಕಾರದೊಂದಿಗೆ ಇವತ್ತು ಇದನ್ನು ಪ್ರಾರಂಭದಲ್ಲಿ ಒಬ್ಬ ರಾಜಕೀಯ ಮುಖಂಡರು ಇದಕ್ಕೆ ಅಡ್ಡಿಪಡಿಸಿದ್ರು ಅಂತೇಳಿ ತಮ್ಮ ಸದಸ್ಯರು ಹೇಳಿದರು. ಅವರ ಹೆಸರು ಯಾರ ಹೆಸರು ಹೇಳಕ್ಕೆ ಇಚ್ಛಪಡೋರಲ್ಲ. ಅದೇ ಸಾಮಾನ್ಯ ಇರುವ ಅಭಿವೃದ್ಧಿ ಕೆಲಸಕ್ಕೆ ಯಾರಾದರೂ ಒಂದಿಟ್ಟು ಹೆಚ್ಚುವಂಥ ಕೆಲಸ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಯಾರ ಹೆಸರು ಹೇಳಕ್ಕೆ ಇಚ್ಛಪಡೋದಿಲ್ಲ. ಅವರಿಗೆ ಸಹಕಾರಗೊಂಡದ ಇದೇ ಒಂದು ಸಂತೋಷ.